ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಮ್ಮ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ಡಬ್ಲ್ಯೂ ಡಬ್ಲ್ಯೂ ಅವರು ಎರಡು ವರ್ಷದಿಂದ ಕೋಡಿ ರೋಡ್ಸ್ ನೀನು ನಿನ್ನ ಸ್ಟೋರಿನ ಫಿನಿಶ್ ಮಾಡಬೇಕು ನೀನು ನಿನ್ನ ಸ್ಟೋರಿ ನಾವು ಫಿನಿಶ್ ಮಾಡಬೇಕು ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಅಂಡ್ ಸ್ವಲ್ಪ ಜನಕ್ಕೆ ಗೊತ್ತಾಗಿರೋದಿಲ್ಲ ಕೋಡಿ ಅವರು ತನ್ನ ಯಾವ ಸ್ಟೋರಿನ ಫಿನಿಶ್ ಮಾಡಬೇಕು ಯಾವ ಸ್ಟೋರಿ ಇದೆ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಫಿನಿಶ್ ಮಾಡೋದಕ್ಕೆ ಅಂತ ಸ್ವಲ್ಪ ಜನ ಕನ್ಫ್ಯೂಷನಲ್ಲಿ ಇರ್ತೀರಾ ಆ್ಯಂಡ್ ಇವತ್ತು ನಾನು ಅದಕ್ಕೆಲ್ಲದಕ್ಕೂ ಕೂಡ ಉತ್ತರನ ಕೊಡೋದಕ್ಕೆ ಬಂದಿದ್ದೀನಿ ಪ್ರಾರಂಭದಿಂದ ಇಲ್ಲಿವರೆಗೂ ನಮ್ಮ ಸ್ಟೋ ಕೋಡಿ ರೋಡ್ಸ್ ಅವರ ಸ್ಟೋರಿ ಏನು ಏನಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ರಸ್ಸಲ್ ಮೀನಿಯಾದಲ್ಲಿ ತಮ್ಮ ಸ್ಟೋರಿನ ಫಿನಿಶ್ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಈಸಿಯಾಗಿ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಮೊದಲೇದಾಗಿ ಈ ಸ್ಟೋರಿ ಎಲ್ಲ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಈ ಸ್ಟೋರಿ ಎಲ್ಲ ಪ್ರಾರಂಭ ಆಗೋದು ಡಸ್ಟಿ ರೋಡ್ಸ್ ಇಂದ ಎಸ್ ನಮ್ಮ ಕೋಡಿ ರೋಡ್ಸ್ ಅವರ ತಂದೆ ಆದಂತಹ ಡಸ್ಟಿ ರೋಡ್ಸ್ ಅವರು ಕೂಡ ನಮಗೆ ಡಬ್ಲ್ಡಬ್ಲ್ಯೂ ಅಲ್ಲಿ ನೋಡೋದಿಕ್ಕೆ ಸಿಗ್ತಾ ಇರ್ತಾರೆ ಇವರು ಕೂಡ ಫಾರ್ಮರ್ ಡಬ್ಡಬ್ಲ್ಯೂ ಎಸ್ ಸೂಪರ್ ಸ್ಟಾರು ಬಟ್ ಇವರು ಜಾಸ್ತಿ ಟೈಮು ನಮಗೆ ಡಬ್ಲ್ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಕೆಲವೊಂದಷ್ಟು ತಿಂಗಳುಗಳ ಕಾಲ ಮಾತ್ರ ಇವರು ನಮಗೆ ಡಬ್ಲ್ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಆ ಟೈಮಲ್ಲಿ ಇವರು ಡಬ್ಳಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಆಗಿರೋದ್ರಿಂದ ಅಂಡ್ ಅದಾದ್ಮೇಲೆ ಡಬ್ಲ್ಡಬ್ಲ್ಯೂ ಅವರು ಇವರನ್ನ ರಿಲೀಸ್ ಮಾಡ್ತಾರೆ ಅಂಡ್ ಫೈವ್ ಮತ್ತೊಮ್ಮೆ ಹಾಲ್ ಆಫ್ ಫೇಮ್ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಡಸ್ಟಿ ರೋಡ್ ಅವರು ಮತ್ತೆ ತಮ್ಮ ಕಂಪನಿಗೆ ಕರ್ಕೋತಾರೆ ಅಂತಾನೆ ಹೇಳ್ಬೋದು ಸೊ ಡಸ್ಟಿ ರೋಡ್ಸ್ ಅವರು ಬಂದಾಗ ಕೋಡಿ ರೋಡ್ಸ್ ಅವರು ಕೂಡ ಬರಲೇಬೇಕಿತ್ತು ಎರಡ್ ಸಾವಿರದ ಆರರಲ್ಲಿ ನಮಗೆ ಕೋಡಿ ರೋಡ್ಸ್ ಅವರ ಡಬ್ಲ್ಯೂ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ತುಂಬಾ ಪ್ರಾಬ್ಲಮ್ಸ್ ನ ಅನುಭವಿಸ್ತಾರೆ ಯಾಕಂದ್ರೆ ಅವರಿಗೆ ಸರಿಯಾದ ಬುಕ್ಕಿಂಗು ಕೂಡ ಸಿಗ್ತಾ ಇರೋದಿಲ್ಲ ಅವರು ತನ್ನ ತಂದೆ ಒಬ್ಬ ದೊಡ್ಡ ರೆಸ್ಲರ್ ಆಗಿದ್ರು ಕೂಡ ಕೋಡಿ ರೋಡ್ಸ್ ಅವರಿಗೆ ಪ್ರಾರಂಭದಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಗಳಾಗುತ್ತೆ ಅಂತಾನೆ ಹೇಳ್ಬಹುದು ಅಂಡ್ ಈ ಮಧ್ಯದಲ್ಲಿ ನಮ್ಮ ಎಸ್ಟಿ ರೋಡ್ಸ್ ಅವರು ಕೂಡ ನಮ್ಮನೆಲ್ಲರೂ ಕೂಡ ಬಿಟ್ಟು ಹೊಟ್ಟು ಹೋಗ್ತಾರೆ ಅಂಡ್ ಆ ಟೈಮಲ್ಲಂತೂ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಇನ್ನೂ ಕೂಡ ಪ್ರಾಬ್ಲಮ್ಸ್ ಗಳು ಶುರು ಆಗುತ್ತೆ ನಮ್ಮ ಕೋಡಿ ರೋಡ್ಸ್ ಅವರು ತುಂಬಾನೇ ಪ್ರಯತ್ನ ಪಡ್ತಾ ಇರ್ತಾರೆ ನಾನು ಕೂಡ ಮೇನ್ ಇವೆಂಟ್ ಲೆವೆಲ್ಗೆ ಹೋಗ್ಬೇಕು ಆ ಚಾಂಪಿಯನ್ಶಿಪ್ ನ ಗೆಲ್ಬೇಕು ನನ್ನ ತಂದೆ ಅಚೀವ್ ಮಾಡೋಕೆ ಆಗ್ತಾ ಇರ್ತಕ್ಕಂತಹ ಒಂದು ವಿಚಾರನ ನಾನು ಅಚೀವ್ ಮಾಡಬೇಕು ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತುಂಬಾನೇ ಪ್ರಯತ್ನ ಪಡ್ತಾ ಇರ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ತಂದೆಯ ಡೆತ್ ಆಗುತ್ತೆ ಅಂತಾನೆ ಹೇಳ್ಬಹುದು ಅಂಡ್ ಎರಡ್ ಸಾವಿರದ ಹದಿನಾರು ತನಕ ನಮ್ಮ ಕೋಡಿ ರೋಡ್ಸ್ ಅವರು ತುಂಬಾ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ತಾರೆ ಬಟ್ ಡಬ್ಲ್ಯೂ ಅವರು ಅವರಿಗೆ ಒಳ್ಳೆಯ ಬುಕಿಂಗ್ ನ ಕೂಡ ಕೊಡ್ತಾ ಇರೋದಿಲ್ಲ ಅವ್ರನ್ನ ಸ್ಟಾರ್ ಡಸ್ಟ್ ಗಿಮಿಕ್ ಅಲ್ಲಿ ನಮಗೆ ತೋರಿಸ್ಬಿಡುತ್ತೆ ಇ ಅಂಡ್ ಅಲ್ಲಿಂದ ನಮ್ಮ ಕೋಡಿ ರೋಡ್ಸ್ ಅವರ ಡೌನ್ ಫಾಲು ಪ್ರಾರಂಭ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಫೈನಲಿ ಓಕೆ ನಾನು ಇಲ್ಲಿದ್ರೆ ಏನು ಕೂಡ ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡಂತಹ ನಮ್ಮ ಕೋಡಿ ರೋಡ್ಸ್ ಅವರು ಎರಡು ಸಾವಿರದ ಹದಿನಾರರಲ್ಲಿ ಡಬ್ಲ್ಡಬ್ಲ್ಯೂ ಬಳಿ ಹೋಗಿ ಕೇಳ್ಕೊತಾರೆ ನನ್ನನ್ನು ರಿಲೀಸ್ ಮಾಡಿ ಅಂತ ಅಂಡ್ ನಮ್ಮ ಕೋಡಿ ರೋಡ್ಸ್ ಸೋರ್ನ ಕೂಡ ಡಬ್ಲ್ ಡಬ್ಲ್ಯೂ ಅವರು ಎರಡು ಸಾವಿರದ ಹದಿನಾರರಲ್ಲಿ ರಿಲೀಸ್ ಮಾಡ್ತಾರೆ ಅಂಡ್ ಇಲ್ಲಿಂದ ಪ್ರಾರಂಭ ಆಗುತ್ತೆ ನಮ್ಮ ಕೋಡಿ ರೋಡ್ಸ್ ಅವರ ಜರ್ನಿ ಡಬ್ಲ್ಯೂ ಇಂದ ಹೊರಗಡೆ ಬಂದ ಮೇಲೆ ಕೋಡಿ ರೋಡ್ಸ್ ಅವರು ತುಂಬಾ ರೆಸ್ಲಿಂಗ್ ಶೋಗಳಲ್ಲಿ ಕಂಪೀಟ್ ಮಾಡ್ತಾರೆ ಅಂಡ್ ತನ್ನ ದೊಡ್ಡದಾಗಿ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಖತ್ತು ಹಾರ್ಡ್ ವರ್ಕ್ ಮಾಡ್ತಾರೆ ಬಟ್ ಯಾವ ಹಾರ್ಡ್ ವರ್ಕ್ ಅವರ ಕರಿಯರ್ ಗೆ ಬೂಸ್ಟ್ ಕೊಡ್ತಾ ಇರೋದಿಲ್ಲ ಫೈನಲಿ ಒಂದು ಮೂಮೆಂಟ್ ನೋಡೋದಕ್ಕೆ ಸಿಗುತ್ತೆ ಎಸ್ ನಮ್ಮ ಡೇವ್ ಮೇಲ್ಸರ್ ನಾನು ಕೂಡ ತುಂಬಾ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಡೇವ್ ಮೆಲ್ಸನ್ ಅವರು ಅಪ್ಡೇಟ್ ಗಳನ್ನ ಕೊಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಅಂಡ್ ಅದೇ ಡೇವ್ ಮೆಲ್ಸನ್ ಅವರು ನಮ್ಮ ಕೋಡಿ ರೋಡ್ಸ್ ಅವರ ಸ್ಟೋರಿಯಲ್ಲಿ ತುಂಬಾ ದೊಡ್ಡ ಪಾತ್ರನ ವಹಿಸ್ತಾರೆ ಅಂತಾನೆ ರೀಸೆಂಟ್ ಆಗಿ ಎರಡ್ ಸಾವಿರದ ಹದಿನಾರು ಕಳೆದ ಮೇಲೆ ಐ ತಿಂಕ್ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಟೈಮು ಅನ್ಸುತ್ತೆ ನಮ್ಮ ಡೇವ್ ಮೆಲ್ಸನ್ ಅವರು ತಮ್ಮ ರೆಸ್ಲಿಂಗ್ ಅಬ್ಸರ್ವರ್ ರೇಡಿಯೋದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ಹೇಳ್ತಾರೆ ಈ ಟೈಮ್ ಅಲ್ಲಿ ಡಬ್ಲ್ಯೂಇ ತುಂಬಾನೇ ಟಾಪ್ ಅಲ್ಲಿ ನಡೀತಾ ಇದೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಈ ಟೈಮಲ್ಲಿ ಯಾರು ಕೂಡ ಡಬ್ಲ್ಯೂಇ್ರೆ ಹತ್ತು ಸಾವಿರ ಟಿಕೆಟ್ ಗಳನ್ನ ತನ್ನ ಶೋಗೆ ಸೋಲ್ಡ್ ಔಟ್ ಮಾಡಿಸೋದಿಕ್ಕೆ ಆಗೋದೇ ಇಲ್ಲ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ಕೂಡ ಒಂದು ಓಪನ್ ಚಾಲೆಂಜ್ ನ ಮಾಡ್ತಾರೆ ಅಂಡ್ ಈ ಒಂದು ವಿಚಾರ ನಮ್ಮ ಕೋಡಿ ರೋಡ್ಸ್ ಅವರ ತಲೆಯಲ್ಲಿ ಕೂತ್ಕೊಬಿಡುತ್ತೆ ಇವನ್ ಗುರು ಡೇವ್ ಮೆಲ್ಸ್ ಅನ್ನು ಬರೀ ಡಬ್ಲ್ಯೂ ಬಗ್ಗೆ ಮಾತಾಡ್ತಾ ಇದ್ದಾನೆ ಡಬ್ಲ್ ನ ಬಿಟ್ಟರೆ ಯಾವ ರೆಸ್ಲಿಂಗ್ ಪ್ರಮೋಷನ್ ಕೂಡ ಹತ್ತು ಸಾವಿರ ಟಿಕೆಟ್ ಗಳನ್ನ ಸೋಲ್ಡ್ ಔಟ್ ಮಾಡಿಸೋದಿಕ್ಕೆ ಆಗೋದಿಲ್ಲ ಅಂತ ಓಪನ್ ಚಾಲೆಂಜ್ ಮಾಡ್ತಾ ಅನ್ನೋ ಒಂದು ವಿಚಾರ ನಮ್ಮ ಕೋಡಿ ರೋಡ್ಸ್ ಅವರ ತಲೆಯಲ್ಲಿ ಕೂತ್ಕೊಬಿಡುತ್ತೆ ಅಂಡ್ ಈ ಓಪನ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಂಡಂತಹ ನಮ್ಮ ಕೋಡಿ ರೋಡ್ಸ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆಲ್ ಇನ್ ಅನ್ನೋ ಒಂದು ಶೋ ನ ನಡೆಸ್ತಾರೆ ಅಂಡ್ ಇದೇನು ಕಂಟಿನ್ಯೂಸ್ ಆಗಿ ವೀಕ್ ಬೈ ವೀಕ್ ಪರ್ಫಾರ್ಮೆನ್ಸ್ ನ ಕೊಡುವಂತಹ ಶೋ ಅಲ್ಲ ಬರೀ ಒನ್ ಟೈಮ್ ಶೋ ನಮ್ಮ ಕೋಡಿ ರೋಡ್ಸ್ ಅವರು ಕ್ರಿಯೇಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಆಲ್ ಇನ್ ಅಂತ ಅಂಡ್ ಇದು ಡೈರೆಕ್ಟ್ ಆಗಿ ನಮ್ಮ ಡೇವ್ ಮೆಲ್ಸನ್ ಅವರಿಗೆ ಆನ್ಸರ್ ನ ಕೊಡೋದಕ್ಕೋಸ್ಕರ ನಮ್ಮ ಕೋಡಿ ರೋಡ್ಸ್ ಅವರು ಈ ಒಂದು ಶೋ ನಡೆಸ್ತಾರೆ ಅಂಡ್ ಈ ಶೋಗೆ ನಮ್ಮ ಕೋಡಿ ರೋಡ್ಸ್ ಅವರು ಹತ್ತು ಸಾವಿರಕ್ಕಿಂತ ಹೆಚ್ಚು ಟಿಕೆಟ್ ಗಳನ್ನ ಸೋಲ್ಡ್ ಔಟ್ ಮಾಡಿಸೋದ್ರ ಮುಖಾಂತರ ನಮ್ಮ ಡೇವ್ ಮೆಲ್ಸನ್ ಅವರಿಗೆ ಆನ್ಸರ್ ನ ಕೂಡ ಮಾಡ್ತಾರೆ ಡಬ್ಲ್ಯೂ ಡಬ್ಲ್ಯೂಇ ನ ಬಿಟ್ರೆ ನಾನು ಕೂಡ ಈ ಒಂದು ಹತ್ತು ಸಾವಿರ ಟಿಕೆಟ್ ಗಳನ್ನ ಸೋಲ್ಡ್ ಔಟ್ ಮಾಡಿಸ್ತೀನಿ ಅಂತ ಅಂಡ್ ಇದು ಒಂದು ಸಕ್ಸಸ್ಫುಲ್ ಶೋ ಆಗಿ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಅಂಡ್ ಈ ಟೈಮ್ ನಮ್ಮ ಟೋನಿ ಖಾನ್ ಅವರ ಕಣ್ಣು ಕೋಡಿ ರೋಡ್ಸ್ ಅವರ ಮೇಲೆ ಬೀಳುತ್ತೆ ಅವರು ಅನ್ಕೋತಾರೆ ಕೋಡಿ ರೋಡ್ಸ್ ಬರೀ ರೆಸ್ಲಿಂಗ್ ಅಲ್ಲ ಕ್ರಿಯೇಟಿವ್ ಥಿಂಗ್ಸ್ ಗಳಲ್ಲೂ ಕೂಡ ತುಂಬಾ ಚುರುಕಾಗಿದ್ದಾನೆ ಅಂತ ಹೇಳ್ಬಿಟ್ಟು ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಟೋನಿ ಖಾನ್ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂಡ್ ಇದಾದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋಡಿ ರೋಡ್ಸ್ ಹಾಗೆ ಟೋನಿ ಖಾನ್ ಇವರಿಬ್ರು ಕೂಡ ಸೇರ್ಕೊಂಡು ಎ ಇ ಡಬ್ಲ್ಯೂ ಅಂದ್ರೆ ಆಲ್ ಎಲಿಟ್ ರೆಸ್ಲಿಂಗ್ ಅನ್ನೋ ಒಂದು ಶೋನೇ ಪ್ರಾರಂಭ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಲಿಟ್ರಲಿ ರೆಸ್ಲಿಂಗ್ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಅಚೀವ್ಮೆಂಟ್ ನ ಇವರಿಬ್ರು ಕೂಡ ಈಗಾಗಲೇ ಸಾಧಿಸಿರ್ತಾರೆ ಡಬ್ಲ್ಯೂ ನ ಪ್ರಾರಂಭ ಮಾಡೋದ್ರ ಮುಖಾಂತರ ಟೋನಿ ಖಾನ್ ಅವರು ಕೋಡಿ ರೋಡ್ಸ್ ಅವರಿಗೆ ತುಂಬಾ ಅಧಿಕಾರನ ಕೊಟ್ಟಿರ್ತಾರೆ ಹೋಗು ಈ ಕಂಪನಿಯ ಎಷ್ಟು ಎತ್ತರಕ್ಕೆ ಸಾಗುತ್ತೋ ಅಷ್ಟು ಎತ್ತರಕ್ಕೆ ರೋಡ್ಸ್ ಹಾಗೆ ಟೋನಿ ಖಾನ್ ಇವರಿಬ್ರು ಕೂಡ ಸೇರ್ಕೊಂಡು ಎ ಡಬ್ಲ್ಯೂ ನ ತುಂಬಾ ಎತ್ತರಕ್ಕೆ ತಗೊಂಡು ಹೋಗ್ತಾರೆ ಅಂತಾನೆ ಹೇಳ್ಬಹುದು ಇವನ್ ಎರಡ್ ಸಾವಿರದ ಇಪ್ಪತ್ತರಲ್ಲಂತೂ ಎ ಡಬ್ಲ್ಯೂ ಕಂಪನಿ ಅವರು ಡಬ್ಲ್ಯೂ ಡಬ್ಲ್ಯೂಬ್ಲ್ಯೂ ಕೂಡ ಕ್ಲಿಯರ್ ಆಗಿ ನಮ್ಮ ಅವರು ಕೂಡ ಟೈಮ್ ಅಲ್ಲಿ ಡೇನಿಯಲ್ ಸೋಲಿಸಿ ಕರೆದ್ಬಿಟ್ಟು ಡಬ್ಲ್ಯೂ ಕಂಪನಿ ಇಷ್ಟೊಂದು ಚೆನ್ನಾಗಿ ಮೇಲ್ಗಡೆ ಹೋಗ್ತಾ ಇದೆಯಲ್ಲ ಅದಕ್ಕೆ ಅವರು ಅಂತ ಏನು ಕ್ರಿಯೇಟಿವ್ ಥಿಂಗ್ ಮಾಡ್ತಾ ಇದ್ದಾರೆ ಅಂತ ಡೇನಿಯಲ್ ಬ್ರೇನ್ ಅವರ ಬಳಿ ಒಂದು ಪ್ರಶ್ನೆನ ಮಾಡಿದ್ರಂತೆ ಇದನ್ನ ರೀಸೆಂಟ್ ಆಗಿ ನಮ್ಮ ಡೇನಿಯಲ್ ಬ್ರೇನ್ ಅವರೇ ರಿವೀಲ್ ಮಾಡಿದ್ರು ಲಿಟ್ರಲಿ ಕೋಡಿ ರೋಡ್ಸ್ ಅವರು ಎ ಡಬ್ಲ್ಯೂ ಕಂಪನಿ ತುಂಬಾ ಎತ್ತರಕ್ಕೆ ತಗೊಂಡು ಹೋಗ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ಎತ್ತರಕ್ಕೆ ತಗೊಂಡ್ಮೇಲೆ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಸುಮ್ಮನಿರ್ತಾರ ಅವರು ಸೀದಾ ಹೋಗ್ಬಿಟ್ಟು ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ಎರಡ್ ಸಾವಿರದ ಇಪ್ಪತ್ತೊಂದರ ಎಂಡಿಂಗ್ ಟೈಮು ಅಥವಾ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಾರಂಭದಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಕಾಂಟ್ರಾಕ್ಟ್ ಕೂಡ ಎ ಡಬ್ಲ್ಯೂ ಕಂಪನಿಯ ಜೊತೆ ಎಂಡ್ ಆಗ್ತಾ ಇರುತ್ತೆ ಅಂಡ್ ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ ಈ ವ್ಯಕ್ತಿ ಗೆ ಬರ್ತಾನೆ ಅವಂದೇ ಒಂದು ಕಂಪನಿನೇ ಪ್ರಾರಂಭ ಮಾಡಿದ್ದಾನೆ ಅಂಡ್ ಡಬ್ಲ್ಯೂ ಕಂಪನಿಯಲ್ಲೇ ಇರ್ತಾನೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ ಬಟ್ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಇಲ್ಲಿ ಒಂದು ಮಾಸ್ಟರ್ ಗೇಮ್ ನ ಪ್ಲೇ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಆಗೇನಪ್ಪ ಆ ಗೇಮ್ ಏನಪ್ಪಾ ಅಂದ್ರೆ ನಮ್ಮ ವಿನ್ಸ್ ಮಿಕ್ಮೇನ್ ಅವರು ಕೋಡಿ ರೋಡ್ಸ್ ಅವರ ಬಳಿ ಹೋಗ್ತಾರೆ ಅಂಡ್ ಹೇಳ್ತಾರೆ ಕೋಡಿ ರೋಡ್ಸ್ ನೋರು ನಿನ್ನ ತಂದೆ ಡಬ್ಲ್ಯೂ ಕಂಪನಿಯಲ್ಲಿ ಇದ್ದಿದ್ದು ಆ್ಯಂಡ್ ಅವರು ಡಬ್ಲುಬ್ಲ್ಯೂ ಯ ಹಾಲ್ ಆಫ್ ಫೇಮ್ ಕೂಡ ಆಗಿದ್ದಾರೆ ಅಂಡ್ ನಿನ್ನ ಸ್ಟೋರಿ ಏನಿರೋದು ಅದು ಡಬ್ಡಬ್ಲ್ಯೂ ಕಂಪನಿಯಲ್ಲೇ ಇರೋದು ಅದೇನಪ್ಪ ಅಂದರೆ ನೀನು ಡಬ್ಲ್ಡಬ್ಲ್ಯೂ ಚಾಂಪಿಯನ್ಶಿಪ್ನ ಗೆಲ್ಲೋದು ನಿನ್ನ ತಂದೆ ಯಾವ ಚಾಂಪಿಯನ್ಶಿಪ್ನ ಗೆಲ್ಲೋದಕ್ಕೆ ಆಗಿರಲಿಲ್ವೋ ಆ ಒಂದು ಚಾಂಪಿಯನ್ಶಿಪ್ನ ನೀನು ಗೆಲ್ಲೋದು ಆ ಸ್ಟೋರಿ ನೀನು ಎ ಡಬ್ಲ್ಯೂ ಕಂಪನಿಯಲ್ಲಿ ಇದ್ದರೆ ಫಿನಿಶ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಡಬ್ಲ್ಯೂ ಕಂಪನಿಗೆ ಬಾ ಅಂತ ನಮ್ಮ ವಿನ್ಸ್ ಮಿಕ್ ಮೆನ್ ಅವರು ಕರೀತಾರೆ ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಬೇಕಾಗಿದ್ದು ಕೂಡ ಇದೆ ಅಂಡ್ ಫೈನಲಿ ಎರಡು ಸಾವಿರದ ಇಪ್ಪತ್ತೆರಡರ ರಸ್ಸಲ್ ಮೇನಿಯಾದಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ತಮ್ಮ ಐಕಾನಿಕ್ ಡಬ್ಲ್ಯೂ ಆರ್ ಎಂಟ್ರಿನ ಮಾಡ್ತಾರೆ ಅಮೆರಿಕನ್ ನೈಟ್ ಮೇರ್ ಗೆಟ್ ಅಪ್ ಇಂದ ಅಂಡ್ ನಮ್ಮ ಟೋನಿಕನ್ ಅವ್ರಿಗಂತೂ ನಿಜವಾಗ್ಲೂ ತುಂಬಾನೇ ಬೇಜಾರಾಗಿರುತ್ತೆ ಅಂಡ್ ಆ ಟೈಮ್ ಇಂದ ಡಬ್ಲ್ಯೂ ಆರ್ ಫಾಲ್ ಕೂಡ ಪ್ರಾರಂಭ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎ ಡಬ್ಲ್ಯೂ ಕಂಪನಿಯ ಬ್ರೈನೇ ಡಬ್ಲ್ಯೂ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗಿತ್ತು ಆ್ಯಂಡ್ ರಸಲ್ ಮೇನಿಯಾದ ಮೇಲೆ ಏನೇನಾಯಿತು ಅಂತ ನಿಮಗೆ ಗೊತ್ತೇ ಇರಬಹುದು ರಸಲ್ ಮೇನಿಯಾ ತರ್ಟಿ ಏಯ್ಟಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ ರಸ್ಸಲ್ ಮೇನಿಯಾ ತರ್ಟಿ ನೈನಲ್ಲಿ ಫೈನಲಿ ನಮ್ಮ ಕೋಡಿ ರೋಡ್ಸ್ ಅವರ ಸ್ಟೋರಿನ ಫಿನಿಶ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ ತನ್ನ ತಂದೆ ಅಚೀವ್ ಮಾಡೋದಕ್ಕೆ ಆಗದೆ ಇರತಕ್ಕಂತಹ ಒಂದು ವಿಚಾರನ ನಮ್ಮ ಕೋಡಿ ರೋಡ್ಸ್ ಅವರು ಅಚೀವ್ ಮಾಡೋದಕ್ಕೆ ಹೋಗ್ತಾರೆ ಬಟ್ ರಸ್ಸಲ್ ಮೇನಿಯಾ ತರ್ಟಿ ನೈನಲ್ಲಿ ಆ ಅಚೀವ್ ಅಮೌಂಟು ನೋಡೋದಕ್ಕೆ ಸಿಗೋದಿಲ್ಲ ಮತ್ತೊಮ್ಮೆ ಅವರು ಹಾರ್ಡ್ ವರ್ಕ್ನ ಮಾಡ್ತಾರೆ ಮತ್ತೊಮ್ಮೆ ಈ ಬಾರಿಯ ರಾಯಲ್ ರಂಬಲ್ನ ಗೆ ಗೆದ್ಬಿಟ್ಟು ರಸಲ್ ಮೇನಿಯಾ ಫಾರ್ಟಿಯಲ್ಲೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಸ್ಟೋರಿನ ಎರಡನೇ ಬಾರಿ ಫಿನಿಶ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ನೋಡೋಣ ಈ ಬಾರಿ ನಮ್ಮ ಕೋಡಿ ರೋಡ್ಸ್ ಅವರು ತಮ್ಮ ಸ್ಟೋರಿನ ಫಿನಿಶ್ ಮಾಡ್ತಾರೋ ಇಲ್ವೋ ಅಂತ ಗೈಸ್ ಇಷ್ಟು ನಮ್ಮ ಕೋಡಿ ರೋಡ್ಸ್ ಅವರ ಸಂಪೂರ್ಣ ಸ್ಟೋರಿ ಯಾಕೆ ಡಬ್ಲ್ಯೂ ಅವರು ಕೋಡಿ ಅವರು ತಮ್ಮ ಸ್ಟೋರಿನ ಫಿನಿಶ್ ಮಾಡಬೇಕು 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 ಅಂತ ಹೇಳ್ತಾ ಇದಾರೆ ಅಂತ ಈಗ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇದು ಈಗಿನ ಸ್ಟೋರಿ ಅಲ್ಲ ಇದು ವರ್ಷಗಳ ಹಿಂದಿನ ಸ್ಟೋರಿ ನೋಡೋಣ ಈ ಬಾರಿ ತಮ್ಮ ಸ್ಟೋರಿನ ಕೋಡಿ ರೋಡ್ಸ್ ಅವರು ಫಿನಿಶ್ ಮಾಡ್ತಾರೋ ಇಲ್ವೋ ಅಂತ ನಿಮ್ಗೆ ಅನಿಸುತ್ತೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ